ನಿನ್ನ ಪೋಷಕರೇ ಆತಂಕ ಬೇಡ, ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ಸಂಪೂರ್ಣವಾಗಿ ಸುರಕ್ಷಿತವಾಗಿರ್ತಾರೆ ಈಗಂತ ಹೇಳ್ತಾ ಇರುವಂತದ್ದು ಶಿಕ್ಷಣ ಸಚಿವರು ವಿಶ್ವಾಸದಿಂದ ಹೇಳಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾಗಿರುವಂತ ಸುರೇಶ್ ಕುಮಾರ್ ಅವರು ಶಾಲೆ ಆರಂಭಿಸುವ ಮುನ್ನ ಯಾರ ಸಲಹೆಯನ್ನ ಪಡೆಯಲಾಗಿದೆ, ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಇದೆಲ್ಲದರ ಬಗ್ಗೆನೂ ಕೂಡ ಸಚಿವರಾಗಿರುವಂತ ಸುರೇಶ್ ಕುಮಾರ್ ಅವರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ಸಾಲುಂಡಿ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ರು ನೋಡ್ಕೊಂಡು ಬರೋಣ. ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಇದ್ದಾರೆ. ಇವತ್ತು ಶಾಲೆಗಳು ಓಪನ್ ಆಗ್ತಾಯಿದೆ, ಅದರ ಬಗ್ಗೆ ಮಾತಾಡ್ಸೋಣ ಸರ್. ತುಂಬ ದಿನಗಳ ನಂತರ ಶಾಲೆಗಳು ಓಪನ್ ಆಗ್ತಾ ಇದೆ, ಸೊ ಇವತ್ತು ಏನೇನು ಪ್ಲಾನ್ಸ್, ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ? ಸೊ ಅಲ್ಲ, ಕಳೆದ 3 ದಿವಸದಿಂದ ನಾನು ಬೆಂಗಳೂರಿನ ವಿವಿಧ ಭಾಗದ ಕಾಲೇಜು ಶಾಲೆಗಳಿಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಭೇಟಿ ಕೊಡ್ತಾ ಇರೋ ಉದ್ದೇಶ, ಅಲ್ಲಿ ಏನು ನಾವು ಮಾರ್ಗಸೂಚಿ ಸೂತ್ರಗಳನ್ನ ಕಳಿಸಿದ್ದೀವಿ ಅದನ್ನು ಹೆಂಗೆ ಅಳವಡಿಸ್ಕೊಂಡಿದ್ದಾರೆ, ಮತ್ತು ಶಿಕ್ಷಕರ ಜೊತೆ ಒಂದು ಸಂವಾದ ಮಾಡಿ ಅವರ ಭಾವನೆಗಳನ್ನು ತಿಳ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ. ಮತ್ತು ಇವತ್ತು ತಾವು ಹೇಳಿದಂಗೆ ಒಂದು ಹೊಸ ವರ್ಷ, ಮತ್ತು ನಮ್ಮ ಶೈಕ್ಷಣಿಕ ಚಟುವಟಿಕೆಗಳು ಇವತ್ತು ಪ್ರಾರಂಭ ಆಗುವ ಒಂದು ಸಂಭ್ರಮದ ದಿನ. ಎಲ್ಲ ಶಾಲೆಗಳು ಇವತ್ತು ಭಾಳ ಸಡಗರದಿಂದ ಇವತ್ತು ಸಜ್ಜಾಗಿದೆ ಮಕ್ಕಳನ್ನ ಸ್ವಾಗತ ಮಾಡಲಿಕ್ಕೆ. ಮತ್ತು ಪೋಷಕರು ಕೂಡ ತಮ್ಮ ಮಕ್ಕಳು ಇವತ್ತಿಂದ ಶಾಲೆಗೆ ಹೋಗ್ತಾರೆ ಅಂತ ಒಂದು ಸಂತಸದಿಂದ ಇದ್ದಾರೆ. ಮಕ್ಕಳಿಗೂ ಕೂಡ ಅನೇಕ ತಿಂಗಳುಗಳ ನಂತರ ತಮ್ಮ ಮಿತ್ರರನ್ನು ಭೇಟಿ ಮಾಡೋಕ್ಕೆ ಒಂದು ಅವಕಾಶ. ಸೊ ಒಂದು ರೀತಿ ಇದು ಇವತ್ತು ನಾಡ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕೊರೋನಾ ರೂಪಾಂತರಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ, ಇಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಸೇಫ್ ಇರುತ್ತೆ ನೀವು? ಈಗ ಮತ್ತೆ ತಜ್ಞರು ಹೇಳಿದ್ದಾರೆ, ಈ ಕೊರೋನಾ ರೂಪಾಂತರ, ಬ್ರಿಟನ್ ವೈರಾಣು, ಬ್ರಿಟನ್ ತಳಿ, ಇದು ಯಾವುದೇ ರೀತಿ ಅಪಾಯಕಾರಿ ಅಲ್ಲ ಅಂತ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ಯಾವುದೇ ರೀತಿ ಇದು ಅಪಾಯಕಾರಿ ಅಲ್ಲ. ಕರೋನಾಗೆ ನಾವು ಏನೇನು ಎಚ್ಚರಿಕೆ ವಹಿಸ್ತಾ ಇದ್ವೋ ಅದೇ ಎಚ್ಚರಿಕೆ ಇದಕ್ಕೂ ಕೂಡ ವಹಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಕರೋನಾಗೆ ಏನು ಔಷಧಿ ಕೊಡ್ತಾ ಇರೋ ಅದೇ ಔಷಧಿ ಇದಕ್ಕೂ ಕೂಡ ಸೂಕ್ತ ಅಂತ ಹೇಳಿದ್ದಾರೆ. ಮತ್ತು ಇವತ್ತೇನು ವ್ಯಾಕ್ಸಿನ್ ಬರ್ತಾ ಇದೆ ಅದು ಈ ಹೊಸ ವೈರಾಣುಗೂ ಕೂಡ ಅತ್ಯಂತ ಸಮರ್ಪಕ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಎಲ್ಲರಲ್ಲಿ ಹೇಳೋದು, ಪೋಷಕರಲ್ಲಿ ಯಾವುದಕ್ಕೂ ಕೂಡ ಆತಂಕ ಪಡಬೇಡಿ, ನೀವು ಎರಡಕ್ಕೆ ಆತಂಕ ಪಡಬೇಡಿ. ನಿಮ್ಮೇನಾದ್ರು ಮನಸ್ಸಿನಲ್ಲಿ ಶಾಲೆ ಕಳಿಸೋದಕ್ಕೆ ಸ್ವಲ್ಪ ಗಡಿಬಿಡಿ ಇದ್ದರೆ ಶಾಲೆ ಕಳಿಸ್ಬೇಡಿ. ನಾವು ಯಾರನ್ನೂ ಕೂಡ ಬಲವಂತ ಮಾಡ್ತಾ ಇಲ್ಲ. ನೀವು ಸ್ವಯಂ ಪ್ರೇರಿತರಾಗಿ ಒಪ್ಪಿಗೆ ಪತ್ರ ಕೊಟ್ಟರೆ ಮಾತ್ರ ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸ್ಕೊಂಡು ಪಾಠ ಹೇಳ್ಕೊಡ್ತೀವಿ, ಇಲ್ಲ ನಾವು ಮನೇಲೇ ಪಾಠ ಹೇಳ್ಕೊಡ್ತೀವಿ, ಆನ್ಲೈನ್ ಶಿಕ್ಷಣ ಸಾಕು ಅಂತಂದರೆ ಓಕೆ, ಅದಕ್ಕೂ ಕೂಡ ಓಕೆ. ಇಲ್ಲ ನಾವು ಮಕ್ಕಳನ್ನ ಕಳಿಸ್ತೀವಿ ಅಂತಂದರೆ ಮನೆಯಷ್ಟೇ ಸುರಕ್ಷತಾ ಕೇಂದ್ರವಾಗಿ ನಮ್ಮ ಶಾಲೆನ ಇಟ್ಕೊಳ್ತೀವಿ, ಆ ಮಕ್ಕಳು ನಮ್ಮ ಮಕ್ಕಳು, ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಒಂದು ವಿಶ್ವಾಸದ ಮಾತನ್ನು ಹೇಳ್ತೇನೆ. ಇಲ್ಲೊಂದು ಕಡೆ ಯಾವುದೇ ವಿಷಯ ಆಗಲಿ ಪರ ವಿರೋಧ ಇದ್ದೇ ಇರುತ್ತೆ, ಈ ವಿಷಯದಲ್ಲಿ ಎಂದರೆ ಶಾಲೆ ಓಪನ್ ವಿಷಯದಲ್ಲಿ ವಿರೋಧ ಪಕ್ಷಗಳನ್ನು ಗಣನೆ ತಗೊಳ್ಕೊಳ್ಳಿಲ್ಲ, ಅವರ ಅಭಿಪ್ರಾಯಗಳನ್ನ ಪಡೆದುಕೊಳ್ಳಿಲ್ಲ? ನಾನು ಎಲ್ಲರಿಗೂ ಕೂಡ ಹಿಂದೆನೇ ಪತ್ರ ಬರೆದಿದ್ದೀನಿ. ಶಿಕ್ಷಣ ಇದೆಯಲ್ಲ, ಇದ್ರ ಬಗ್ಗೆ ಪೋಷಕರ ಅಭಿಪ್ರಾಯ ಬಹಳ ಮುಖ್ಯ. ಪೋಷಕರು ಇವಾಗ ಅನಿಸಿದೆ ನಮ್ಮ ಮಕ್ಕಳಿಗೆ ಭಾಳ ದಿವಸ ಆಯಿತು ಪಾಠ ಕಳಿಸ್ಬೇಕು ಅಂತ. ಮತ್ತು ಭಾಳ ಜನ ಪ್ರತಿಪಕ್ಷದ ಸದಸ್ಯರು ಸ್ನೇಹಿತರು ಕೂಡ ಇಲ್ಲ, ನಾವು ಸಮಾಜದಲ್ಲಿ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆದಾಗ ಶಿಕ್ಷಣಕ್ಕೆ ಮಾತ್ರ ಯಾಕೆ ಹಿಂದೇಟು ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಖಂಡಿತ ಅವರ ಸದ್ಭಾವನೆ ನಮ್ಮ ಜೊತೆ ಇರ್ತದೆ, ಯಾಕಂದರೆ ನಾವೊಂದು ಇದು ಸದುದ್ದೇಶದಿಂದ ಮಾಡ್ತಾ ಇರೋದು, ಅವ್ರನ್ನೆಲ್ಲರ ಜೊತೆ ಸೇರಿಸ್ಕೊಂಡೇ ನಾವು ಮಾಡ್ತೀವಿ. ಈ ಶಿಕ್ಷಣ ವರ್ಷದಲ್ಲಿ 2-3 ತಿಂಗಳು ಅಷ್ಟೇ ಬಾಕಿ ಇದೆ, ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸವಾಲು ಅನಿಸುತ್ತೆ? ಏನು ಸವಾಲೇನಿಲ್ಲ, ನಾವು ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಒತ್ತಡ ಆಗದೇ ಇರೋಂಗೆ ಸಾಕಷ್ಟು ಸಮಯವನ್ನು ಕೊಡ್ತೀವಿ. ಯಾಕಂದರೆ ಅವರು ಇನ್ನು ಮುಂದೆ ಎಸ್ಪೆಷಲಿ ಸೆಕೆಂಡ್ PUC ಆದಮೇಲೆ ಅವರು CET ಹೋಗಬೇಕು, NEET ಹೋಗಬೇಕು, JEE ಹೋಗಬೇಕು, ದೊಡ್ಡ ದೊಡ್ಡ ಪರೀಕ್ಷೆಗಳನ್ನ ಫೇಸ್ ಮಾಡಬೇಕು. ಅದಕ್ಕೋಸ್ಕರ ಸಮರ್ಪಕವಾಗಿ ಅವರು ಶಿಕ್ಷಣ ಪಡೆಯೋದಕ್ಕೆ ಅವಕಾಶ ಕೊಡ್ತೀವಿ. ಅದೇ ರೀತಿ SSLC ಕೂಡ ಪ್ರಮುಖವಾದ ಒಂದು ತಿರುವು, ಯಾಕಂದರೆ ಈ SSLC ನಂತರ ಅವರು ಬೇರೆ ಬೇರೆ ದಿಕ್ಕಿಗೆ ಹೋಗೋ ಅವಕಾಶ ಇದೆ. ಸೊ ಅದಕ್ಕೋಸ್ಕರ ಯಾವುದೇ ಒತ್ತಡ ಇಲ್ದಿರಂಗೆ ಅವರಿಗೆ ಒಂದು ಆಹ್ಲಾದಕರ ವಾತಾವರಣದಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಅವಕಾಶ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಇದಾಗಿತ್ತು ಸುರೇಶ್ ಕುಮಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಆನಂದ್ ಸಾಲುಂಡಿ, News18 ಬೆಂಗಳೂರು. ಹೊಸ ವರ್ಷದ ಶುಭಾಶಯವನ್ನು ಕೋರಿದ್ದಾರೆ ಮುಖ್ಯಮಂತ್ರಿಗಳು. ಶಾಲಾ ಕಾಲೇಜು ಆರಂಭದ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡಿರುವಂಥದ್ದು ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ
ನಾವು ಶಾಲೆಗಳನ್ನ ಆರಂಭ ಮಾಡ್ತಾ ಇದ್ದೇವೆ ಅಂತ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಶಾಲೆಗಳು ಆರಂಭವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಂದಿನಿಂದ SSLC ಮತ್ತು PUC ಅಂದ್ರೆ ಸೆಕೆಂಡ್ PUC ತರಗತಿಗಳು ಆರಂಭವಾಗ್ತಾ ಇದಾವೆ. 6ರಿಂದ 9ನೇ ತರಗತಿಗಳಿಗೆ ವಿದ್ಯಾಗಮವನ್ನ ಪುನರಾರಂಭವನ್ನ ಮಾಡಲಾಗಿರುವಂಥದ್ದು, ಮಕ್ಕಳ ಸುರಕ್ಷತೆಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸೊ ಯಾವುದೇ ರೀತಿಯಾದಂತಹ ಆತಂಕ ಪಡಬೇಡಿ ಅಂತ ಧೈರ್ಯವನ್ನ ಕೂಡ ತುಂಬಿದ್ದಾರೆ. ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಿ, ಅಂತರ ಇರಲಿ, ಸ್ವಚ್ಛತೆಯನ್ನ ಪಾಲಿಸಿ, ಸರ್ಕಾರದೊಂದಿಗೆ ಸಹಕರಿಸಿ ವಿದ್ಯಾರ್ಥಿಗಳಿಗೆ CM BS ಯಡಿಯೂರಪ್ಪನವರು ಟ್ವೀಟ್ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ವಚ್ಛತೆ ಪಾಲಿಸಿ, ಹಾಗೆ ಸ್ಕೂಲಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಅನ್ನ ಧರಿಸ್ಕೊಂಡು ಹೋಗಿ, ಈ ಮೂರನ್ನ ಪಾಲನೆ ಮಾಡಿ, ದಯವಿಟ್ಟು ನಮ್ಮ ಜೊತೆ ಸಹಕಾರವನ್ನ ಕೊಡಿ ಅಂತ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂತ ಭಯ ಬೇಡ, ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಶಿಕ್ಷಣ ಇಲಾಖೆ ಮಾಡಿಕೊಂಡಿದೆ ಅಂತ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಮತ್ತೆ ಪೋಷಕರಲ್ಲಿ ಭಯ ಬಿಟ್ಟು ಶಾಲೆಗೆ ಕಳಿಸಿ, ಯಾಕೆಂದ್ರೆ ಮಹತ್ವದ ಘಟ್ಟ SSLC ಮತ್ತೆ ಸೆಕೆಂಡ್ PUC ಅವರಿಗೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಇನ್ನ ಯಾವ್ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಮ್ಮ ಪ್ರತಿನಿಧಿಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಆಶಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಹಾಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸೌಮ್ಯ, ಇವತ್ತಿನಿಂದ ಅಂದ್ರೆ ಶಾಲೆಗಳು ಆರಂಭವಾಗ್ತಾ ಇದೆ, SSLC ಮತ್ತೆ PUC ತರಗತಿಗಳು ಆರಂಭವಾಗ್ತಿದ್ರೆ 6ರಿಂದ 9ನೇ ತರಗತಿವರೆಗೆ ವಿದ್ಯಾಗಮ ಆರಂಭವಾಗ್ತಾ ಇದೆ, ಹೊಸ ವರ್ಷ ಹೊಸ ಉರುಪಿನಿಂದ ಮಕ್ಕಳು ಬರ್ತಾರೆ ಅನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು, ಯಾವ ರೀತಿಯಾಗಿದೆ ಸಿದ್ಧತೆ ನೀವಿರುವಂತ ಕಡೆ? ಪೃಥ್ವಿ, ಇವತ್ತಿನಿಂದ SSLC ಮತ್ತು ಸೆಕೆಂಡ್ PUC ಮಕ್ಕಳಿಗೆ ಶಾಲೆಗೆ ಕಾಲೇಜಿಗೆ ಬರೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಇದುವರೆಗೂ ಕೂಡ ಆನ್ಲೈನ್ ತರಗತಿಗಳನ್ನೇ ಆ ಮಕ್ಕಳು ಅಟೆಂಡ್ ಮಾಡ್ತಾ ಇದ್ರು. ಸೊ ಎಲ್ಲ ಕಾಲೇಜುಗಳು ಮತ್ತು ಶಾಲೆಗಳು ಸಂಪೂರ್ಣವಾಗಿ ಮಕ್ಕಳನ್ನು ಬರಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ನಾವೀಗ ಶೇಷಾದ್ರಿಪುರಂ ಕಾಲೇಜ್ನಲ್ಲಿದ್ದೀವಿ. ನೀವು ಗಮನಿಸ್ಬೋದು, ಎಂಟ್ರೆನ್ಸ್ನಲ್ಲೇ ಅಲ್ಲೇ ಒಂದು ಚೆಕಿಂಗ್ ಪಾಯಿಂಟ್ನ ಇಟ್ಟಿದ್ದಾರೆ. ಅಲ್ಲಿ ಬಂದಂತಹ ಪ್ರತಿಯೊಂದು ವಿದ್ಯಾರ್ಥಿ ಇರ್ಬೋದು ಅಥವಾ ಸಿಬ್ಬಂದಿ ಇರ್ಬೋದು, ಅವರೆಲ್ಲರಿಗೂ ಕೂಡ ಫಸ್ಟ್ ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾರೆ, ಬಾಡಿ ಟೆಂಪರೇಚರ್ನ ಚೆಕ್ ಮಾಡ್ತಾರೆ. ಆನಂತರ ಅಲ್ಲೇ ಸ್ಯಾನಿಟೈಸರ್ನ ಇಟ್ಕೊಂಡು ಇನ್ನೊಬ್ಬರು ಸಿಬ್ಬಂದಿ ಇದ್ದಾರೆ. ಸೊ ಅವರು ಸ್ಯಾನಿಟೈಸರ್ ಕೊಡ್ತಾರೆ, ಅದನ್ನು ಬಳಸಿ ನಂತರ ಅಷ್ಟೇ ಇನ್ನು ವಿದ್ಯಾರ್ಥಿಗಳಿರ್ಬೋದು ಸಿಬ್ಬಂದಿ ಇರ್ಬೋದು ಒಳಗೆ ಬರುವಂತಹ ಒಂದು ಅವಕಾಶ ಇರುವಂಥದ್ದು. ನಂತರ ಒಳಗೆ ಬಂದ ಮೇಲೆ ಈ ಶಾಲೆಯ ಈ ಕಾಲೇಜಿನ ಆವರಣದ ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಪೋಸ್ಟರ್ಸ್ನ ಅಂಟಿಸಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಮಾಸ್ಕ್ ಧರಿಸೋದಿರ್ಬೋದು ಅಥವಾ ಈ ಒಂದು ಸ್ಯಾನಿಟೈಸರ್ನ ಬಳಸೋದಿರ್ಬೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಿರ್ಬೋದು, ಯಾವ್ಯಾವ ರೀತಿಯಲ್ಲಿ ಬಳಸಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಅವರು ಎಲ್ಲೆಲ್ಲಿ ಓಡಾಡ್ತಾರೆ ಅಲ್ಲೆಲ್ಲ ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ಒಂದು ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ. ಸೊ ಇದನ್ನು ನೋಡಿ ವಿದ್ಯಾರ್ಥಿಗಳು ಒಂದು ವೇಳೆ ಮಾಸ್ಕ್ ಸ್ಲಿಪ್ ಆಗಿದ್ರೆ ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಮರ್ತಿದ್ರೆ ಅದನ್ನು ಇಮಿಡಿಯೇಟ್ ಆಗಿ ಮಾಡಲಿ, ಯಾವುದೇ ರೀತಿ ಯಾರಿಗೂ ಅನಾನುಕೂಲ ಉಂಟಾಗದಲ್ಲೇ ಇರಲಿ ಅಂತ. ನಿಧಾನಕ್ಕೆ ಒಬ್ಬೊಬ್ಬರೇ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬರೋ ನಿರೀಕ್ಷೆ ಇಲ್ಲ, ಯಾಕೆಂದ್ರೆ ಮೊದಲನೇ ದಿನ. ಆದರೂ ಈಗಾಗಲೇ ಬಂದಿರುವಂತಹ ಕೆಲ ವಿದ್ಯಾರ್ಥಿಗಳನ್ನು ಮಾತಾಡ್ಸೋಣ. ನಿಮಗೆ ಮೊದಲೇ ಕಾಲೇಜಿಂದ ಹೇಳಿದ್ರ, ಏನೇನು ರೂಲ್ಸ್ ಹೇಳಿದ್ರು, ಮನೇಲಿ ಏನು ಹೇಳಿ ಕಳಿಸಿದ್ರು, ಏನನ್ಸುತ್ತೆ ಇಷ್ಟು ದಿವಸ ಆದಮೇಲೆ ಕಾಲೇಜಿಗೆ ಬರ್ತಾ ಇರೋದು? ಖುಷಿ ಆಗ್ತಾ ಇದೆ. ರೂಲ್ಸ್ ಎಲ್ಲ ಗೈಡ್ಲೈನ್ಸ್ ಎಲ್ಲ ಫಸ್ಟೇ ಹೇಳಿದರು, ಏನೇನು ಕೇರ್ ತೊಗೊಬೇಕು. ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ಬರ್ತಾ ಇದ್ದಾರಾ, ಏನು ಡಿಸ್ಕಸ್ ಮಾಡಿದ್ರು ನೀವು ಫ್ರೆಂಡ್ಸ್ ಎಲ್ಲ ಇವತ್ತು ಓಪನ್ ಆಗೋದ್ರ ಬಗ್ಗೆ? ಏನಿಲ್ಲ, ನಮ್ಮ ಕ್ಲಾಸಲ್ಲಿ ನಾವಿಬ್ಬರೇ ಬಂದಿದ್ದೀವಿ, ಇನ್ನು ನಮ್ಮ ಕ್ಲಾಸವ್ರು ಯಾರೂ ಬಂದಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಸೊ ಯಾವ ಕ್ಲಾಸ್ ನೀವು ಹೇಗೆ ತಯಾರಿ ಮಾಡ್ಕೊಂಡ್ರಿ ಇಷ್ಟು ದಿನ ಆನ್ಲೈನು, ಈಗ ಸಡನ್ ಆಗಿ ಆಫ್ಲೈನು, ಹೇಗೆ ಅನಿಸುತ್ತೆ ನಿಮಗೆ ಈ ಚೇಂಜ್? ಆನ್ಲೈನಿಂದ ಆಫ್ಲೈನ್ ಮಾಡಿದಷ್ಟು ಖುಷಿ ಆಯಿತು, ಯಾಕೆಂದರೆ ಟೀಚರ್ಸ್ಗೆ ಸ್ಟೂಡೆಂಟ್ಸ್ಗೆ ಇಂಟ್ರಾಕ್ಷನ್ ಇರಬೇಕು, ಪ್ಲಸ್ ನಮ್ಗೆ ಖುಷಿ ಆಗ್ತಾ ಇದೆ, ಎಲ್ಲ ಸೇಫ್ಟಿ ಮೆಜರ್ ತೊಗೊಂಡಿದ್ದಾರೆ ಕಾಲೇಜಿಂದ ಎಲ್ಲ ಇದೆ. ಸೊ ಖುಷಿ ಆಗ್ತಾ ಇದೆ. ಅಪ್ಪ ಅಮ್ಮ ಏನು ಏನು ಹೇಳಿ ಕಳಿಸಿದ್ರು, ಅವ್ರಿಗೇನಾದರೂ ಭಯ ಇದೆಯಾ ಅಥವಾ ನಿಮಗೆ ಭಯ ಅನ್ಸುತ್ತಾ ಬರೋದಕ್ಕೆ? ನಮಗೇನು ಅಷ್ಟೊಂದೇನು ಭಯ ಇಲ್ಲ, ಪೇರೆಂಟ್ಸಿಗೆ ಭಯ ಇದೇ ಇರುತ್ತಲ್ಲ ಮ್ಯಾಮ್ ಸ್ಟೂಡೆಂಟ್ಸ್ ಹೋಗ್ತಿದ್ದಾರೆ ಅಂತ, ಆದ್ರೂ ಸೇಫ್ಟಿಯಿಂದ ಹೋಗಿ ಅಂತೆಲ್ಲ ಮಾಡಿದ್ದಾರೆ, ಖುಷಿ ಆಗ್ತಿದೆ ಆದರೂ ಬಂದಿರೋದು. ಸೊ ಇಲ್ಲಿ ತನಕ ಆನ್ಲೈನ್ ಕ್ಲಾಸಸ್ ಇತ್ತಲ್ವಾ, ಅದು ಹೇಗಿತ್ತು, ಅದಕ್ಕಿಂತ ಕಾಲೇಜ್ ಬರೋದೇ ಬೆಟರ್ ಅನ್ಸುತ್ತಾ ನಿಮಗೆ? ಯಾವ ಕ್ಲಾಸ್ ನೀವು ಓದ್ತಾರದು? ಕಾಲೇಜ್ ಬರೋದೇ ಬೆಟರು. ಆಫ್ಲೈನಲ್ಲಿ ನೆಟ್ವರ್ಕ್ ಇಶ್ಯೂ ಹಂಗಾಗ್ತಾ ಇದೆ, ನಾವೇನು ಮಾಡೋಕ್ಕಾಗಲ್ಲ ಕೇಳಿಸ್ಕೊಳ್ಳಿ ಅಂತಾರೆ, ಆದರೂ ಆನ್ಲೈನ್ ಒಂದೊಂದು ಕ್ಲಾಸು ಚೆನ್ನಾಗಿರ್ತದೆ. ಆಮೇಲೆ ಮಧ್ಯಾಹ್ನ ಬರ್ತಾ ಬರ್ತಾ ನೆಟ್ವರ್ಕ್ ಇಶ್ಯೂ ಅಂತ
ಕ್ಲೀನಾಗಿ ಕೇಳೋದು ಕಾಣಿಸ್ತಾ ಇರಲಿಲ್ಲ. ನಾವು ಬರ್ಕೊಳ್ಳೋದು ನಾವೆಲ್ಲೋ ಬೇರೆ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದಾಗಲಿ ಆ ಥರ ಮಾಡ್ತಾಯಿದ್ವಿ. ಕಾಲೇಜ್ ಬರೋದೇ ಬೆಟ್ರ್ ಅನ್ಕೊತೀನಿ. ಕೋವಿಡ್ ಬರೋದಿದ್ರೆ ಬಂದೇ ಬರುತ್ತೆ, ಯಾರು ತಾನೇ ಚೇಂಜ್ ಮಾಡೋಕ್ಕಾಗುತ್ತೆ. ಸೊ ಪ್ಲ್ಯಾನು ಯಾವುದು ಒಳ್ಳೇದಲ್ಲ ಅಂತ. ಸೊ ಇವರು ತರಗತಿನಲ್ಲಿ ಕೇವಲ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಬಂದಿದ್ದಾರೆ, ಬಹುಶಃ ಇನ್ನು ಸಮಯ ಕಳೆದಂಗೆ ಹೆಚ್ಚೆಚ್ಚು ಜನ ಬರುವಂಥ ಒಂದು ನಿರೀಕ್ಷೆ ಇದೆ. ಅದ್ರ ಜೊತೆ ಇಲ್ಲಿ ಕಾಲೇಜಿನ ಸಿಬ್ಬಂದಿ ಕೂಡ ಇದ್ದಾರೆ, ಅವರನ್ನು ಒಂದು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸೊ ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ದೀರಾ ಸರ್ ವಿದ್ಯಾರ್ಥಿಗಳನ್ನು ಬರಮಾಡ್ಕೊಳ್ಳೋದಕ್ಕೆ? ಸಂಖ್ಯೆ ನೀವು ಅಂದ್ಕೊಂಡಷ್ಟು ಜನ ಬರ್ತಾಯಿದ್ದಾರೆ ಇಲ್ಲ? ಈಗ ನಾವು ಏನು ಇನ್ಸ್ಟ್ರಕ್ಷನ್ಸು ತೊಗೊಳ್ತಾ ಇದ್ದೀವಿ ಅಂದರೆ, ನಮ್ಮ ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿದೆ ಮತ್ತು ನಮ್ಮ ಶಿಷ್ಯದ್ರಪುರಂ ಎಜುಕೇಷನ್ ಟ್ರಸ್ಟ್ ಗೈಡ್ಲೈನ್ಸ್ ಏನಿದೆ, ಆ ಗೈಡ್ಲೈನ್ಸ್ ಏನು ನಾವು ಅದ್ರ ಪ್ರಕಾರವಾಗಿ ಸ್ಟೂಡೆಂಟ್ಸ್ಗೆ ಏನೆಲ್ಲ ಪ್ರಿಕಾಷನರೀಸ್ ನಾವು ತೊಗೋಬೇಕು, ಆ ಎಲ್ಲ ಪ್ರಿಕಾಷನರೀಸ್ನು ನಾವು ತೊಗೊಂಡು ಪ್ರತಿಯೊಂದು ಕ್ಲಾಸ್ ರೂಮ್ಸ್ನ ಸ್ಯಾನಿಟೈಸ್ ಮಾಡಿಸಿ ಮತ್ತು ಪ್ರತಿ ಮಕ್ಕಳಿಗೂ ಕೂಡ ಸ್ಯಾನಿಟೈಸನ್ನು ಪ್ರೊವೈಡ್ ಮಾಡಿ ಅವ್ರಿಗೆ ಏನು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಪ್ರತಿದಿನ 4 ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಟೈಮ್ ಟೇಬಲ್ನ ಹಾಕಿ ಮತ್ತು ಸ್ಟೂಡೆಂಟ್ಸ್ಗೂ ಕೂಡ ಪ್ರತಿ ಇನ್ಫಾರ್ಮೇಷನ್ಸು ಕೂಡ ನಾವು ವಾಟ್ಸಪ್ ಗ್ರೂಪ್ಗಳು ಮಾಡಿಕೊಂಡು ನಮ್ಮ ಕ್ಲಾಸ್ ಟೀಚರ್ಸು ಮೆಂಟಾರ್ಸು ಸೊ ಮತ್ತು ನಾನು ಎಲ್ಲ ಗ್ರೂಪ್ಗಳ ಮುಖಾಂತರ ಅವರಿಗೆ ಎಲ್ಲ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸು ಕೂಡ ನಾವು ತಲುಪಿಸಿದ್ದೀವಿ. ಮತ್ತು ಕೆಲವೊಂದು ಈಗ ಪೋಸ್ಟರ್ಸು ಕೂಡ ನಮಗೆ ಪಿ ಯು ಬೋರ್ಡಿಂದ ಏನು ಬಂದಿದೆ ಅದನ್ನು ಕೂಡ ನಾವು ಸ್ಟಿಕ್ ಮಾಡಿ ಅದರಂತೆ ಪ್ರತಿಯೊಬ್ಬರೂ ಕೂಡ ಕ್ಲಾಸ್ ರೂಮ್ಸಲ್ಲಿ ಫಾಲೋ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗು ಫಾಲೋ ಮಾಡಬೇಕು. ಮತ್ತು ಒಂದು ಡೆಸ್ಕ್ಗೆ ಇಬ್ಬರು ಪ್ರಕಾರ ಒಂದು ಸೆಕ್ಷನ್ನಲ್ಲಿ ನಮ್ಮ ಕ್ಲಾಸ್ ರೂಮ್ ಸೈಜಿನ ಪ್ರಕಾರ 15-20 ಮಕ್ಕಳನ್ನ ನಾವು ಅಕಾಮಡೇಟ್ ಮಾಡಿಕೊಂಡು ಕ್ಲಾಸಸ್ನ ಪ್ರಾರಂಭಿಸ್ತಾ ಇದ್ದೀವಿ ಮೇಡಮ್. ಮತ್ತು ಎಂಟ್ರೆನ್ಸಲ್ಲೇ ಸ್ಟೂಡೆಂಟ್ಸ್ಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಪ್ರತಿ ಸ್ಟೂಡೆಂಟ್ದು ಕೂಡ ನಾವು ಟೆಂಪರೇಚರ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಸ್ವಲ್ಪ ಟೆಂಪರೇಚರ್ ವೇರಿಯೇಷನ್ಸ್ ಬಂದರೂ ಕೂಡ ಅಂತಹ ಮಕ್ಕಳಿಗೆ ಸ್ಪೆಷಲ್ ಕೇರ್ ತೊಗೊಂಡು ಹೆಲ್ತ್ ನಮ್ಮ ಹೆಲ್ತ್ ಸೆಂಟರ್ಸ್ ಏನು ನಿಯರ್ ಬೈ ಹೆಲ್ತ್ ಸೆಂಟರ್ಸ್ ಏನಿರುತ್ತೆ BBMPದು ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿ ಮತ್ತು ಪೇರೆಂಟ್ಸ್ನು ಕೂಡ ನಾವು ಕರೆಸಿ ಇನ್ಫಾರ್ಮ್ ಮಾಡಿ ಅವ್ರನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸುವಂಥದ್ದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಸೊ ನೀವು ಅಂದ್ಕೊಂಡಷ್ಟು ಮಟ್ಟ ನಿರೀಕ್ಷಿತ ಮಟ್ಟದಲ್ಲಿ ಮಕ್ಕಳು ಬಂದಿದ್ದಾರಾ ಅಥವಾ ನಿಮಗೇನು ಅನಿಸುತ್ತೆ ಸರ್ ಫಸ್ಟ್ ಡೇ ರಿಯಾಕ್ಷನ್ ನೋಡಿದ್ರೆ? ಫಸ್ಟ್ ಡೇ ರಿಯಾಕ್ಷನ್ಸ್ ನೋಡಿದ್ರೆ ಆ್ಯಕ್ಚುಲಿ ಈಗ ಕನ್ಸಂಟ್ರೇಟರು ತೊಗೊಂಡ್ಬಂದು ಕಂಪಲ್ಸರಿ ಸಬ್ಮಿಟ್ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಇರೋದ್ರಿಂದ ಕೆಲವು ಪೇರೆಂಟ್ಸು ಕೂಡ ನಾವು ಕಳಿಸ್ಕೊಡ್ತೀವಿ ಸರ್ ಮಕ್ಕಳನ್ನ ಅಂತಂಥೇಳಿ ನಮಗೆ ಫೋನ್ಗಳ ಮುಖಾಂತರ ತಿಳಿಸಿ ಅದ್ರ ಬಗ್ಗೆ ಏನು ಪ್ರಿಕಾಷನರೀಸ್ ತೊಗೊಂಡಿದ್ದೀರಾ ಅಂತಂತ ಕೇಳಿದಾಗ ಅದನ್ನು ಕೂಡ ನಾವು ಪ್ರತಿಯೊಂದು ಏನೇನು ಪ್ರಿಕಾಷನರೀಸ್ ಅವ್ರ ಮಕ್ಕಳ ಬಗ್ಗೆ, ಯಾಕಂದರೆ ಈಗ ಆರೋಗ್ಯ ಭಾಳ ಮುಖ್ಯ, ನಾವು ತೊಗೊಂಡಿದ್ದೀವಿ ನೀವು ಧೈರ್ಯವಾಗಿ ಕಳಿಸ್ಬೋದು, ನಾವು ಕೂಡ ಮಕ್ಕಳನ್ನ ಭಾಳ ಸೇಫಾಗಿ ನಾವು ಕಾಲೇಜ್ನಲ್ಲಿ ಆ ಕ್ಲಾಸ್ ಅವರ್ಸಲ್ಲಿ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಪ್ರತಿಯೊಂದು ಕ್ಲಾಸಸ್ನ ಕಂಪ್ಲೀಟ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಅಂತಂತಲೂ ಕೂಡ ನಾವು ವಿಷಯ ತಿಳಿಸಿದ್ದೀವಿ. ಸೊ ಒಟ್ಟಿನಲ್ಲಿ ಒಂದು ಕಡೆ ಕಾಲೇಜ್ ಆಡಳಿತ ಮಂಡಳಿ ಸಿಬ್ಬಂದಿ ಅವರೆಲ್ಲ ತಯಾರಿ ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಬರಮಾಡ್ಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ. ಆದರೆ ಮೊದಲನೇ ದಿನ ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರುವಂತಹ ನಿರೀಕ್ಷೆ ಇಲ್ಲ, ಯಾಕೆಂದರೆ ಒಂದು ಸ್ವಲ್ಪ ದಿನ ನೋಡೋಣ ಹೇಗಿದೆ ವ್ಯವಸ್ಥೆ, ಹೋಗಿರುವಂಥ ಕಾಲೇಜಿಗೆ ಅಥವಾ ಶಾಲೆಗೆ ಹೋಗಿರುವಂಥ ಮಕ್ಕಳು ಅವರು ಎಷ್ಟು ಸುರಕ್ಷಿತವಾಗಿದ್ದಾರೆ ಅನ್ನೋದನ್ನು ಗಮನಿಸಿ ಆಮೇಲೆ ಕಳಿಸೋಣ ಅನ್ನುವಂಥ ಒಂದು ಲೆಕ್ಕಾಚಾರ ಕೆಲವೊಂದಷ್ಟು ಪೋಷಕರಿಗಿರುತ್ತೆ. ಅಲ್ಲದೆ ಇವತ್ತು ಹೊಸ ವರ್ಷ ಆಗಿದೆ, ಶುಕ್ರವಾರ ಕೂಡ ಇರೋದ್ರಿಂದ ಇನ್ನು 2 ದಿನಕ್ಕೆ ಮತ್ತೆ ರಜೆ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸೋಮವಾರದಿಂದನೇ ಹೆಚ್ಚಿನ ಕಾಲೇಜುಗಳು ತೆರೆಯುವಂತಹ ಒಂದು ಸಾಧ್ಯತೆ ಕೂಡ ಇದೆ. ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಮುಕ್ಕಾಲ್ಪಾಲು ಶಾಲಾ ಕಾಲೇಜುಗಳು ಸೋಮವಾರದಿಂದನೇ ಮತ್ತೆ ಕಾರ್ಯಾರಂಭ ಮಾಡೋಣ, ಇವತ್ತು ಬೇಡ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಮುಚ್ಚಿದೆ. ಸೊ ಒಟ್ಟಿನಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳ ಮಟ್ಟಿಗೆ ಅವರು ಯಾರ್ಯಾರು ಆಸಕ್ತರಿದ್ದಾರೋ ಅವರೆಲ್ಲ ಬರೋದಕ್ಕೆ ಅವಕಾಶ ಇದೆ. ಶಾಲಾ ಕಾಲೇಜುಗಳು ಸೇಫ್ಟಿಗೆ ಹೆಚ್ಚಿನ ಒತ್ತು ಕೊಟ್ಟಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಒಂದ್ ಕಡೆ ಮುಖ್ಯಮಂತ್ರಿಗಳು ಧೈರ್ಯ ತುಂಬುತ್ತಾ ಇದ್ದಾರೆ, ಶಿಕ್ಷಣ ಸಚಿವರು, ಇನ್ನೂ ಒಂದ್ ಕಡೆ ಅದನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಎಸ್, ಮೈಸೂರಿಗೆ ಹೋಗೋಣ, ಅಲ್ಲಿ ಯಾವ ರೀತಿಯಾಗಿದೆ ಸಿದ್ಧತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ, ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಪುಟ್ಟಪ್ಪ, ಹೊಸ ವರ್ಷದ ದಿನ ಮಕ್ಕಳಿಗೆ ಇವತ್ತಿನಿಂದಲೇ ಶಾಲೆಗಳು ಆರಂಭವಾಗ್ತಾ ಇರುವಂಥದ್ದು, ಅಲ್ಲಿ ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿಯಾಗಿದೆ ಸಿದ್ಧತೆ? ಖಂಡಿತವಾಗಿಯೂ ಪೃಥ್ವಿರಾಜ್, ಹೊಸ ವರ್ಷದಿಂದ ಹೊಸ ಆರಂಭ ಮತ್ತೆ ಶಾಲೆಗಳಲ್ಲಿ ಆಗಿದೆ ಅಂತ ಹೇಳ್ಬೋದು. ನಾವೀಗ ನೇರವಾಗಿ ಕಾಲೇಜಿನ ಕ್ಲಾಸ್ ರೂಮ್ನ ಒಳಭಾಗಕ್ಕೆ ಹೋಗ್ತೀವಿ. ನಾವು ಮೈಸೂರಿನ ಪ್ರತಿಷ್ಠಿತ ಸದ್ವಿದ್ಯಾ ಕಾಲೇಜಿನ ಒಳ ಆವರಣದಲ್ಲಿದ್ದೇವೆ. ಇದು ಸದ್ವಿದ್ಯಾ ಕಾಲೇಜಿನ ಒಳ ಆವರಣದ PUC ದ್ವಿತೀಯ PUCಯ ಕ್ಲಾಸ್ ರೂಮ್. ಇಂತಹ ಒಂದು ವಾತಾವರಣವನ್ನು ಸಹಜವಾಗಿ ಪರೀಕ್ಷಾ ಸಮಯದಲ್ಲಿ ನಾವು ವಿದ್ಯಾರ್ಥಿಗಳು ನೋಡೋದಕ್ಕೆ ಮಾತ್ರ ಸಾಧ್ಯ ಆಗಿರುತ್ತೆ. ಕ್ಲಾಸ್ ರೂಮ್ಗಳು ಯಾವಾಗಲೂ ಸ್ಟೂಡೆಂಟ್ಗಳು ಒಬ್ಬರ ಪಕ್ಕ ಒಬ್ಬರು ಕೂತ್ಕೊಂಡು ವಿದ್ಯಾರ್ಥಿಗಳು ಪಾಠವನ್ನು ಕಲಿತಾ ಇದ್ರು. ಆದರೆ ಕೊರೋನಾ ನಂತರದಲ್ಲಿ ಆ ರೀತಿಯಾದಂಥ ಒಂದು ವಾತಾವರಣ ಎಲ್ಲೂ ಸಹ ಕಾಣ್ತಾ ಇಲ್ಲ. ಪ್ರತಿ ಟೇಬಲ್ನಲ್ಲೂ ಸಾಮಾಜಿಕ ಅಂತರ ಎದ್ದು ಕಾಣಿಸ್ತಾ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಖದಲ್ಲೂ ಮಾಸ್ಕ್ ಕಾಣಿಸ್ತಾ ಇದೆ. ಅವರು ಬರೀತಾ ಇರುವಂಥ ಪಾಠದಲ್ಲಿ ಒಂದು ರೀತಿಯಾದಂಥ ಕೊರೋನಾದ ಆತಂಕ ಇದೆ. ಜೊತೆಗೆ ಅವರು ನೀರನ್ನು ಮನೆಯಿಂದಲೇ ತರಬೇಕು, ಶಾಲೆಯಲ್ಲಿ ನೀರನ್ನು ಪೂರೈಕೆ ಮಾಡೋದಿಲ್ಲ, ವೈಯಕ್ತಿಕವಾಗಿ ನೀರನ್ನು ತಂದು ಅವರು ನೀರನ್ನು ಬಳಸಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಈಗಾಗಲೇ ಪ್ರಾಧ್ಯಾಪಕರೆಲ್ಲರೂ ಸಹ ಬಂದು ಕೊರೋನಾದ ನಂತರದಲ್ಲಿ ಮತ್ತು ಆನ್ಲೈನ್ನಲ್ಲಿ ಆಗಿದ್ದಂಥ ಎಲ್ಲ ಪಾಠಗಳ ಪರಿಶೀಲನೆಯನ್ನು ಮಾಡಿಕೊಂಡು
ಮಾಡಿಕೊಂಡು ಯಾವ ರೀತಿಯಾದಂಥ ಸಿದ್ಧತೆ ಬೇಕು ಎಲ್ಲವನ್ನು ಸಹ ಮಾಡಿಕೊಂಡಿದ್ದಾರೆ. ಇನ್ನು ಕಾಲೇಜಿನ ಆವರಣ ಎಲ್ಲವನ್ನು ಸಹ ಸಂಪೂರ್ಣವಾಗಿ ಸ್ಯಾನಿಟೈಸೇಷನ್ ಮಾಡಲಾಗಿದೆ. ಸ್ಯಾನಿಟೈಸೇಷನ್ ಮಾಡಿ ವಿದ್ಯಾರ್ಥಿಗಳಿಗೂ ಸಹ ಸ್ಯಾನಿಟೈಸೇಷನ್ ಕೊಡಲಾಗ್ತಾ ಇದೆ. ಮೈಸೂರಿನಾದ್ಯಂತ ಬಹುತೇಕ ಎಲ್ಲ ಕಾಲೇಜುಗಳು ಸಹ ಆರಂಭವಾಗಿದೆ. ಕಾಲೇಜಿನ ಪ್ರಿನ್ಸಿಪಲ್ ಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರ? ನಾವು ವಿದ್ಯಾರ್ಥಿಗಳನ್ನು ಒಳಗಡೆನೆ ಬರಬೇಕಾದ್ರೆ ಅವರಿಗೆ ಹುಡುಗಿಯರಿಗೆ ಬೇರೆ ಕಡೆಯಿಂದ ಮೆಟ್ಲು ಹತ್ತೋ ವ್ಯವಸ್ಥೆ ಮಾಡಿದ್ದೇವೆ. ಹುಡುಗರಿಗೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಅವರು ಮೆಟ್ಲು ಹತ್ತುವಾಗಲೇ ಅಲ್ಲಿ ಅವರಿಗೆ ಸ್ಯಾನಿಟೈಸೇಷನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಅವನು ತಂದೆ ಅಥವಾ ತಾಯಿಯಿಂದ ಈ ಒಪ್ಪಿಗೆ ಪತ್ರವನ್ನು ಪಡೆದಿದ್ದಾನೆ ಅನ್ನೋದನ್ನು ನಾವು ಮೊದಲೇ ಅದನ್ನು ಖಚಿತಪಡಿಸಿಕೊಂಡು ಅವರು ಮಾಸ್ಕ್ ಹಾಕೊಂಡು ಬಂದಿದ್ದಾರೆ ಅನ್ನೋದನ್ನು ನೋಡಿ ಆಮೇಲೆ ಅವರನ್ನು ಒಳಗಡೆ ಬಿಡ್ತಾ ಇದ್ದೇವೆ. ಆಮೇಲೆ ಪ್ರತಿ ತರಗತಿಯಲ್ಲೂ ಕೂಡ ನಾವು 15 ಜನ ವಿದ್ಯಾರ್ಥಿಗಳಿರುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅವರುಗಳು ಮಾಸ್ಕ್ ಹಾಕ್ಕೊಂಡು ಅಲ್ಲಿ ಬಂದಾಗ ಅವರಿಗೆ ನಾವು ಖಚಿತವಾದಂಥ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದೇವೆ. ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮನೆಯಿಂದನೇ ನೀರು ತನ್ನಿ. ಅದರಿಂದ ಆಮೇಲೆ ಇಲ್ಲೂ ಕೂಡ ನೀರಿನ ಬಿಸಿನೀರಿನ ವ್ಯವಸ್ಥೆ ಇದೆ, ಆದರೂ ಮನೆಯಿಂದ ತರೋದು ಒಳ್ಳೆಯದು ಅಂತ ಹೇಳಿ ಅವರಿಗೆ ಎಲ್ಲರಿಗೂ ಕೂಡ ನಾವು ಖಚಿತವಾದ ಆರೋಗ್ಯದ ಬಗ್ಗೆ ಒಳ್ಳೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಸರ್, ಮೊದಲನೇ ದಿನ ಎಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ ಮತ್ತು ನಿಮ್ಮ ಕಾಲೇಜಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪಿ ಯು ಸಿ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ದಾರೆ, ಬಂದರೆ ಎಲ್ಲ ವಿದ್ಯಾರ್ಥಿಗಳು ಬಂದರೆ ಪಿ ಯು ಸಿಯ ಎಲ್ಲ ವಿದ್ಯಾರ್ಥಿಗಳು ಬಂದರೆ ಅವರಿಗೆ ಹೇಗೆ ವ್ಯವಸ್ಥೆ ಮಾಡ್ತೀರಾ? ಸರ್, ನಮ್ಮಲ್ಲಿ ಪಿ ಯು ಸಿಯಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ 540 ಜನ ಇದ್ದಾರೆ. ಈ ಇವ್ರನ್ನ ಪ್ರತಿಯೊಬ್ಬರಿಗೂ ಕೂಡ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ಫೆಸಿಲಿಟೀಸ್ ಉಪಯೋಗಿಸ್ಕೊಂಡು ಪ್ರತಿ ರೂಮಲ್ಲೂ 15 ಜನ ವಿದ್ಯಾರ್ಥಿಗಳಂತೆ ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇದ್ದೇವೆ. ಇದನ್ನು ನಾವು ಪಾಳಿ ಪದ್ಧತಿ ಅಂದರೆ ಶಿಫ್ಟ್ ಸಿಸ್ಟಮಲ್ಲಿ ಮಾಡಿಕೊಂಡಿದ್ದೇವೆ. ಬೆಳಗ್ಗೆ 8:30 to 11:30 ತನಕ 45 ನಿಮಿಷದ ಅವಧಿಯಂತೆ 4 ಅವಧಿಗಳನ್ನು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೂ, ನಂತರ 12:30 to 4:30 ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೂ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಅದರಿಂದ ನಮಗೆ ರೂಮಿನ ಕೊರತೆ ಏನು ಇರೋದಿಲ್ಲ. ಮೊದಲನೇ ದಿನ ಹೇಗಿದೆ ಸರ್ ರೆಸ್ಪಾನ್ಸ್, ಎಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ? ನಮ್ಮಲ್ಲಿ ಹೆಚ್ಚು ಕಡಿಮೆ ಇವತ್ತು 540 ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಕಡಿಮೆ ನಮಗೆ ಒಂದು 170 ವಿದ್ಯಾರ್ಥಿಗಳು ಬಂದಿದ್ದಾರೆ ಈಗಾಗಲೇ. ಸೊ ಇನ್ನೂ ಬರೋ ನಿರೀಕ್ಷೆ ಇದ್ದರೂ ಕೂಡ ಅದನ್ನು ಹೆಚ್ಚು ಕಡಿಮೆ ಒಂದು 200 ತನಕ ದಾಟಬಹುದು. ಎಸ್ ಪೃಥ್ವಿರಾಜ್, ಇದು ಕಾಲೇಜಿನ ಪ್ರಾಂಶುಪಾಲರಾದಂಥ ಮೂರ್ತಿಯವರ ಸ್ಪಷ್ಟವಾದ ಮಾತುಗಳು. ವಿದ್ಯಾರ್ಥಿಗಳಿಗೆ ಅಗತ್ಯವಾದಂಥ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ, ಜೊತೆಗೆ ಕಾಲೇಜಿನ ಆವರಣದಲ್ಲೂ ಸಹ ಸ್ಯಾನಿಟೈಸೇಷನ್ ಮಾಡ್ತಾ ಇದ್ದೀವಿ, ಕೊರೋನಾ ಆತಂಕವನ್ನು ದೂರ ಮಾಡಿ ಪಾಠ ಕಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಬೆಂಗಳೂರಲ್ಲಿ ನೋಡ್ತಾ ಇದ್ರಲ್ಲ ಎಲ್ಲ ಶಾಲೆಗಳು ಕೂಡ ಅಂದ್ರೆ SSLC ಸೆಕೆಂಡ್ ಪಿ ಯು ಸಿ ತರಗತಿಗಳು ಆರಂಭವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಎಲ್ಲವೂ ಕೂಡ ಓಪನ್ ಆಗ್ತಾ ಇದಾವೆ, ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಅದ್ರ ಬಗ್ಗೆನೇ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀವು ಕೂಡ ನೋಡ್ತಾ ಇದ್ರಿ. ಬೆಂಗಳೂರು ಮೈಸೂರಿಂದನ್ನು ತೋರಿಸಿದ್ವಿ, ಹುಬ್ಳಿಗೆ ಹೋಗೋಣ. ಅಲ್ಲಿ ಹೇಗಿದೆ ಸಿದ್ಧತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನಮ್ಮದೇ ಇಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪರಶುರಾಮ್, ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಶಾಲೆಗಳನ್ನು ತೆರೆಯಲಾಗ್ತಾ ಇದೆ? ಪೃಥ್ವಿರಾಜ್, ಈಗಾಗಲೇ ಹುಬ್ಬಳ್ಳಿಯಾದ್ಯಂತ SSLC ಮತ್ತು PUC ದ್ವಿತೀಯ ವರ್ಷದ ತರಗತಿಗಳ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ವಿದ್ಯಾರ್ಥಿಗಳು ಕೂಡ ಶಾಲೆಗಳತ್ತ ಆಗಮಿಸ್ತಾ ಇರುವುದು ಕಂಡು ಬರ್ತಾ ಇದೆ. ನಾನೀಗ ಹುಬ್ಬಳ್ಳಿಯ ಭವಾನಿ ನಗರದಲ್ಲಿರುವಂತಹ ಭಾವದೀಪ ಶಿಕ್ಷಣ ಸಂಸ್ಥೆಯ ವಿಮಲಾ ಕುಲಕರ್ಣಿ ಮೆಮೋರಿಯಲ್ ಸ್ಕೂಲ್ನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಈಗಾಗಲೇ ಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳೆಲ್ಲ ಆಗಮಿಸಿರುವುದನ್ನ ಗಮನಿಸಬಹುದು. ಪ್ರತಿಯೊಬ್ಬರು ಮಾಸ್ಕ್ಗಳನ್ನು ಧರಿಸಿದ್ದಾರೆ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇದು ಶಾಲೆಯ ಒಳಗಿನ ಆವರಣ. ಈಗಾಗಲೇ SSLC ಓದುವಂತಹ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಏನು ಸ್ಕೂಲ್ಗೆ ಬಂದಿದ್ದಾರೆ. ಪ್ರತಿಯೊಬ್ಬರು ತಮ್ಮದೇ ಆದಂತಹ ಸ್ವತಃ ನೀರಿನ ಬಾಟಲ್ಗಳನ್ನು ತಂದಿರುವುದನ್ನು ಗಮನಿಸಬಹುದು. ಎಲ್ಲರೂ ಕೂಡ ಮಾಸ್ಕ್ಗಳನ್ನು ಧರಿಸಿದ್ದಾರೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇವರೆಲ್ಲರಿಗೂ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಲಾಗಿದೆ, ಥರ್ಮಲ್ ಸ್ಕ್ರೀನಿಂಗ್ ಕೂಡ ಮಾಡಲಾಗ್ತಾ ಇದೆ. ಶಿಕ್ಷಕ ವರ್ಗ ಮತ್ತು ಶಿಕ್ಷಕೇತರ ವರ್ಗ ಏನಿದೆ ಈ ಶಾಲೆಯಲ್ಲಿ ಬಹಳಷ್ಟು ಭಾವನಾತ್ಮಕವಾಗಿ ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡಿದ್ದು ಕಂಡು ಬಂತು. ಮಕ್ಕಳಿಗೆ ಆರತಿಯನ್ನು ಬೆಳಗ್ಗೆ ಕುಂಕುಮವನ್ನು ಇಟ್ಟು ಕಣ್ಣೀರನ್ನು ತಂದಿದ್ರು ಸ್ಕೂಲ್ ಶಿಕ್ಷಕರು ಮತ್ತು ಸಿಬ್ಬಂದಿ. ಬಹಳ ದಿನಗಳ ನಂತರ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೇವೆ ಅನ್ನುವಂಥ ಭಾವನಾತ್ಮಕ ಸಂಬಂಧವನ್ನು ಕೂಡ ವ್ಯಕ್ತಪಡಿಸಿದ್ದು ಕಂಡು ಬಂತು.
ವಿದ್ಯಾರ್ಥಿಗಳು ಕೂಡ ಬಹಳ ದಿನಗಳ ನಂತರ ಶಿಕ್ಷಕರನ್ನ ಮತ್ತು ಸಿಬ್ಬಂದಿ ವರ್ಗವನ್ನ ನೋಡಿ ಭಾವನಾತ್ಮಕ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸಿದ್ರು. ಮಕ್ಕಳ ಜೊತೆಗೆ ಕೂಡ ಇಂಟ್ರಾಕ್ಷನ್ ಈಗಾಗಲೇ ಶಿಕ್ಷಕರು ಆರಂಭಿಸಿದ್ದಾರೆ. ಕೆಲವು ವಿದ್ಯಾರ್ಥಿಗಳನ್ನ ಮಾತಾಡಿಸ್ತೀನಿ, ಯಾವ ರೀತಿ ಅವರ ಲಾಕ್ಡೌನ್ ಅನುಭವ ಇತ್ತು ಅಂತ ಕೇಳ್ತೀನಿ. ಹೇಗೆ ತಮ್ಮ ಲಾಕ್ಡೌನ್ ಅನುಭವ, ಬಹಳ ದಿನಗಳ ನಂತರ ಸ್ಕೂಲಿಗೆ ಬರ್ತಾ ಇದ್ದೀರಿ, ಈಗ ಹೇಗೆ ಅನಿಸ್ತಾ ಇದೆ ಅಂತ? ಐ ಫೀಲ್ ವೆರಿ ಹ್ಯಾಪಿ ದಟ್ ಐ ಆಮ್ ಫೈನಲಿ ಕಮಿಂಗ್ ಟು ದ ಸ್ಕೂಲ್ ಆಫ್ಟರ್ ಲೈಕ್ 9 ಮಂತ್ಸ್ ಅಂಡ್ ವಿ ಹ್ಯಾವ್ ಬೀನ್ ಇನ್ ದ ಹೇಗೆ ಅನಿಸ್ತಾ ಇದೆ ಸ್ಕೂಲಿಗೆ ಬಂದು? ಭಾಳ ಚಲೋ ಅನಿಸ್ತಾ ಇದೆ ಸ್ಕೂಲಿಗೆ ಬಂದು. ಓಕೆ, ಒಬ್ಬ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನು ಮಾತಾಡ್ತೀನಿ. ಯಾವ ರೀತಿ ಕೊರೋನಾ ಕೋವಿಡ್ ಮಾರ್ಗಸೂಚಿಗಳನ್ನ ಸ್ಕೂಲ್ನಲ್ಲಿ ಅಳವಡಿಸ್ಕೊಂಡಿದ್ದೀರಿ, ಸರ್ಕಾರದ ಮಾರ್ಗಸೂಚಿಗಳನ್ನ ಯಾವ ರೀತಿ ಪಾಲನೆ ಆಗ್ತಾ ಇದಾವೆ ಅಂತ? ಸರ್ಕಾರ ಹೇಳಿದ ತಕ್ಕಂಗೆ ಬೆಂಚನ್ನ ದೂರ ದೂರ ಇಡಲಾಗಿದೆ, ಸೊ ದಟ್ ಮಕ್ಕಳು ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಳಗೆ ಕೂಡ್ತಾರೆ. ಮಾಸ್ಕ್ ಕಡ್ಡಾಯ ಅಂತ ಹೇಳಿದೀವಿ. ಎಂಟ್ರೆನ್ಸ್ ಒಳಗೆ ಥರ್ಮಲ್ ಸ್ಕ್ರೀನಿಂಗ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಟೆಂಪರೇಚರ್ ಒಳಗೆ ನಮ್ಗೇನಾದ್ರೂ ವ್ಯತ್ಯಾಸ ಕಂಡು ಬಂದರೆ ಮಕ್ಕಳನ್ನ ಸಪ್ರೇಟ್ ಆಗಿ ಕೂಡಿಸಿ ತಂದೆ ತಾಯಿಗಳನ್ನ ಇಮಿಡಿಯೇಟ್ಲಿ ಕರೆದು ಅವ್ರನ್ನ ಮನೆಗೆ ವಾಪಸ್ ಕಳಿಸಿ ಅವ್ರ ಗುಣ ಆದ ನಂತರ ಕಳ್ಸೋಕ್ಕೆ ಹೇಳ್ತೀವಿ. ನಮ್ಮ ಟೀಚರ್ಸ್ ಎಲ್ಲರದು ಟೆಸ್ಟಿಂಗ್ ಆಗಿದೆ, ಸೊ ನಾವೆಲ್ಲರೂ ಧೈರ್ಯದಿಂದ ನಮ್ಮ ಮಕ್ಕಳನ್ನ ಕರೆದುಕೊಂಡು ಅವ್ರಿಗೆ ಎಲ್ಲ ಹೆಚ್ಚಿನ ಮಾಹಿತಿ ಕೊಟ್ಟು ಪ್ಯಾರೆಂಟ್ಸಿಗೂ ಮೀಟಿಂಗ್ ಕರೆದು ಅವರಿಗೂ ಎಲ್ಲ ಗೈಡ್ಲೈನ್ಸ್ ಹೇಳಿದ್ದೀವಿ. ಸೊ ನಿಮ್ಮ ನಿಮ್ಮ ಬಾಟ್ಲಲ್ಲೂ ತರಬೇಕು, ಯಾರ ಜೊತೆಗೂ ಅದನ್ನು ಶೇರ್ ಮಾಡಬಾರ್ದು. ಊಟದ ವ್ಯವಸ್ಥೆ ಎಲ್ಲ ಏನೂ ಇಲ್ಲ ಇಲ್ಲಿ, ಊಟ ಮಾಡಬಾರ್ದು ಇಲ್ಲಿ. ಅದಕ್ಕೆ ಹಾಫ್ ಡೇ ಅವ್ರು ಹೇಳಿದ ಪ್ರಕಾರ 3 ತಾಸು ಅಷ್ಟೇ ಟೈಮಿಂಗ್ ಒಳಗೆ ಮಕ್ಕಳನ್ನು ವಾಪಸ್ ಕಳಿಸಿ ಅಂದರೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ಬೋದು, ಬೆಳಗ್ಗೆ ತಿಂಡಿ ತಿಂದು ಬರ್ಬೋದು. ಅದಕ್ಕೋಸ್ಕರ ನಾವು ಯಾರಿಗೂ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಕಾಪಾಡ್ಕೊಂಡಿದ್ದೀವಿ. ಆಮೇಲೆ ಮಾಸ್ಕ್ ಕಂಪಲ್ಸರಿ ಹೇಳಿದ್ದೀವಿ, ಸೊ ಮಕ್ಕಳೆಲ್ಲರೂ ಮಾಸ್ಕ್ ಕಂಪಲ್ಸರಿ ಧರಿಸ್ಕೊಂಡೇ ಬರ್ತಾರೆ. ನಾವೆಲ್ಲ ಪಾಠ ಎಷ್ಟು ಆನ್ಲೈನ್ ಕಳಿಸಿದ್ರು ನಮ್ಗೆ ಸಮಾಧಾನ ಆಗಿಲ್ಲ. ಇದೊಂದು ನಮಗೆ ಗವರ್ಮೆಂಟ್ ನಮಗೆ ಮಕ್ಕಳನ್ನ ಇಲ್ಲಿ ಕಳಿಸಿಕೊಟ್ಟು ಒಂದು ಮಾಡಿದ್ದಕ್ಕೆ ನಮಗೆ ತುಂಬ ಖುಷಿಯಾಗಿದೆ, ಪಾಠ ಮುಂದುವರೆಸಲಿಕ್ಕೆ ಈಸಿ ಆಗುತ್ತೆ. ಒಟ್ಟಾರೆಯಾಗಿ ಹುಬ್ಬಳ್ಳಿಯಲ್ಲಿ ತರಗತಿಗಳು ಆರಂಭವಾಗಿರುವುದು ಕಂಡು ಬರ್ತಾ ಇದೆ, ಮಕ್ಕಳು ಕೂಡ ಸಾಕಷ್ಟು ಸಂತಸದಿಂದಲೇ ಶಾಲೆಗಳತ್ತ ದೌಡಾಯಿಸ್ತಾ ಇದ್ದಾರೆ. ಓಕೆ, ಇವತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ, ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ನಿಂತಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಅಲ್ಲಿ ಮೇನ್ಲಿ ಅವ್ರು ಬಂದಂತ ಸಂದರ್ಭದಲ್ಲಿ ಆ ರಿಪೋರ್ಟ್ ಅನ್ನ ಮುಂದಿಡಬೇಕಾಗತ್ತೆ, ಶಾಲೆಗೆ ಕೊಡಬೇಕಾಗತ್ತೆ. ಎಲ್ಲಾ ವಿದ್ಯಾರ್ಥಿಗಳು ಕೊಟ್ಟಿದಾರ, ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೋವಿಡ್ ಟೆಸ್ಟ್ ಮಾಡಿಸುವಂತ ನಿಟ್ಟಿನಲ್ಲಿ ಶಾಲೆಯವರು ಏನಾದರೂ ವ್ಯವಸ್ಥೆಯನ್ನು ಮಾಡಿದಾರ? ಟೀಚರ್ಸ್ದು ಎಲ್ಲರದ್ದು ಕೂಡ ಈಗ ಆಲ್ರೆಡಿ ಕೋವಿಡ್ ಟೆಸ್ಟ್ ಆಗಿದೆಯಾ? ಖಂಡಿತ ಪೃಥ್ವಿರಾಜ್, ಈಗಾಗಲೇ ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗ ಏನಿರ್ತದೆ ಸ್ಕೂಲ್ನಲ್ಲಿ, ಪ್ರತಿಯೊಬ್ಬರದ್ದು ಕೋವಿಡ್ ಟೆಸ್ಟ್ ಆಗಿದೆ, ನೆಗೆಟಿವ್ ರಿಪೋರ್ಟ್ ಬಂದವರನ್ನ ಮಾತ್ರ ಶಾಲೆಗೆ ಬರಲಿಕ್ಕೆ ಹೇಳಿದ್ದಾರೆ. ಇನ್ನೊಂದೆಡೆ ವಿದ್ಯಾರ್ಥಿಗಳ ಚೆಕಪ್ ಕೂಡ ಆಗಿದೆ, ಅವರು ಕೂಡ ಸರ್ಟಿಫಿಕೇಟ್ಗಳನ್ನು ತರಬೇಕಾಗುತ್ತೆ. ಮತ್ತು ಪಾಲಕರು ಏನಿದ್ದಾರೆ, ಅವರು ಒಂದು ಲೆಟರನ್ನು ಕೊಟ್ಟಿದ್ದಾರೆ. ಈ ಹಿಂದೆ ತಯಾರಿ ಮಾಡಿಕೊಂಡಿದ್ದಂತಹ ಶಿಕ್ಷಣ ಸಂಸ್ಥೆಗಳು ಪಾಲಕರಿಂದಲೂ ಕೂಡ ಲೆಟರ್ಗಳನ್ನು ಪಡೆದಿದ್ದಾವೆ. ತಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಲು ಏನು ಅವರ ಅನುಮತಿ ಇದೆ ಎನ್ನುವಂತಹ ಅನುಮತಿ ಪತ್ರ ಮತ್ತು ಅವರ ಆರೋಗ್ಯ ಕಾರ್ಡ್ಗಳನ್ನು ಪರಿಶೀಲಿಸಿಯೇ ವಿದ್ಯಾರ್ಥಿಗಳನ್ನ ಶಾಲೆಗೆ ಸೇರಿಸಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ನಾ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಸರ್ಕಾರಿ ಪ್ರೌಢಶಾಲೆಗೆ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಭೇಟಿಯನ್ನು ನೀಡಿದ್ದಾರೆ, ವಿದ್ಯಾರ್ಥಿಗಳೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ ಸಚಿವರು. ಕೋವಿಡ್-19 ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಟಿಪ್ಸ್ ಅನ್ನ ಕೂಡ ನೀಡಿದ್ದಾರೆ ಶಿಕ್ಷಣ ಸಚಿವರು. ಅವರು ಮೊನ್ನೆಯಿಂದಲೂ ಕೂಡ ರೌಂಡ್ಸ್ ಆಗ್ತಾ ಇದ್ದಾರೆ, ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ, ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಆ ಸಿದ್ಧತೆಯನ್ನು ಪರಿಶೀಲನೆ ಮಾಡ್ತಾ ಅಲ್ಲಿರುವಂಥ ಪೋಷಕರಿಗೆ ಹಾಗೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಧೈರ್ಯ ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಶಿಕ್ಷಣ ಸಚಿವರು. ಇದೆ ಬಾ, ಇದೆಲ್ಲ ಸ್ಪೋರ್ಟ್ಸಾ? ವೆರಿ ಗುಡ್. ಕೊಡ ಕ್ರೂ ಉಪನ್ಯಾಸಕರು ಕಾಲೇಜಿಗೆ ಬಂದಿಲ್ಲ. ಯಾದಗಿರಿಯಲ್ಲಿ ನಡೆದಿರುವಂತ ಘಟನೆ ಇದು. ಯಾದಗಿರಿಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಪಿಯು ಕಾಲೇಜ್ಗೂ ಉಪನ್ಯಾಸಕರು ಬಂದಿಲ್ಲ. ಶಾಲೆ ಆರಂಭವಾಗುತ್ತದೆ ಅಂತ ಆಗಮಿಸಿದ್ದಾರೆ ವಿದ್ಯಾರ್ಥಿಗಳು, ಶಾಲೆ ಹೊರಗಡೆ ಕಾದು ಕಾದು ಸುಸ್ತಾಗಿದ್ದಾರೆ. ಬಹುತೇಕ ಶಾಲೆಗಳಲ್ಲಿ ಸ್ಯಾನಿಟೈಸ್ ಮಾಡಿಲ್ಲ, ನಿಷ್ಕಾಳಜಿಯನ್ನ ವಹಿಸಿದ್ದಾರೆ, ಸ್ಕ್ರೀನಿಂಗ್ ಕೂಡ ಸೌಲಭ್ಯ ಇಲ್ಲ. ಮೇಯ್ನ್ ಆಗಿ ಶಿಕ್ಷಣ ಸಚಿವರು ಮೊದಲನೇದಾಗಿ ತೀರಾ ಹಿಂದುಳಿದಿರುವಂತಹ ಜಿಲ್ಲೆಗಳಿಗೆ ಹೋಗಬೇಕು, ಅಲ್ಲಿ ಹೋಗಿ ವಿಚಾರಿಸಿದ್ರೆ ಕರೆಕ್ಟ್ ಆಗಿಬಿಟ್ಟಿರೋದು.
ಯಾದಗಿರಿಯಲ್ಲಿ ಇದೊಂದು ಪ್ರಾಬ್ಲಮ್ ಯಾವಾಗಲೂ ಕೂಡ ಅಷ್ಟೇ, ಸಾಕಷ್ಟು ಸಲ ನೋಡಿದ್ದೀವಿ ಈ ರೀತಿಯಾದಂಥ ನಿಷ್ಕಾಳಜಿ ಬೇಜವಾಬ್ದಾರಿಯನ್ನು. ವಿದ್ಯಾರ್ಥಿಗಳೇ ಬಂದಿದ್ದಾರೆ, ಅವ್ರಿಗೆ ಉತ್ಸಾಹ ಇದೆ ಬರಲಿಕ್ಕೆ, ಪೋಷಕರೇ ಧೈರ್ಯ ಮಾಡಿ ಕಳಿಸಿದ್ದಾರೆ. ಈ ರೀತಿಯಾಗಿ ಶಿಕ್ಷಕರು ಉಪನ್ಯಾಸಕರು ಬಂದಿಲ್ಲ ಅಂತಾದರೆ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ಇದೆ ಅನ್ನೋದು ಗೊತ್ತಾಗುತ್ತೆ. ಇವರೇ ಇಷ್ಟೊಂದು ಬೇಜವಾಬ್ದಾರಿಯನ್ನು ತೋರಿಸಿದಂಥ ಸಂದರ್ಭದಲ್ಲಿ ಇವರನ್ನು ನಂಬ್ಕೊಂಡು ಹೆಂಗೆ ಹೋಗ್ತಾರೆ ಹೇಳಿ, ವಿದ್ಯಾರ್ಥಿಗಳನ್ನು ಹೆಂಗೆ ಕಳಿಸ್ತಾರೆ ಹೇಳಿ, ಪೋಷಕರು ಇಷ್ಟೊಂದು ಬೇಜವಾಬ್ದಾರಿಯನ್ನು ತೋರಿಸ್ಬಿಟ್ರೆ. ಸೊ ಪೋಷಕರಿಗೆ ಭಯ ಆಗ್ಬಿಡುತ್ತೆ, ಇವರಿಗೆ ಇಷ್ಟೊಂದು ಬೇಜವಾಬ್ದಾರಿ ಇದ್ದಂಥ ಸಂದರ್ಭ ಯಾವ ಧೈರ್ಯದ ಮೇಲೆ ಕಳಿಸ್ಬೇಕು ನಾವು ನಮ್ಮ ಮಕ್ಕಳನ್ನ, ಇವ್ರು ಕೊರೋನಾ ಟೆಸ್ಟ್ ಮಾಡಿಸಿದಾರೋ ಇಲ್ಲವೋ ಏನು ಕತೆನೋ, ವಿದ್ಯಾರ್ಥಿಗಳನ್ನ ಇನ್ನು ಯಾವ ಲೆವೆಲ್ಲಿಗೆ ಟ್ರೀಟ್ ಮಾಡ್ತಾರೋ ಏನೋ ಶಾಲೆಗಳಲ್ಲಿ ಅನ್ನುವ ರೀತಿಯಲ್ಲಿ ಭಯ ಹುಟ್ಟಿಸುವಂತಿದೆ. ಯಾದಗಿರಿಯಲ್ಲಿ ಶಿಕ್ಷಕರು ಕೆಲವೊಂದು ಶಾಲೆಗಳಲ್ಲಿ, ಎಲ್ಲವೂ ಕೂಡ ಅಲ್ಲ, ಕೆಲವೊಂದು ಶಾಲೆಗಳಲ್ಲಿ ವರ್ತಿಸ್ತಾ ಇರುವಂಥ ರೀತಿ ಈಗ ಆಲ್ರೆಡಿ ಗಮನಿಸ್ತಾ ಇದ್ದೀರಾ. 9:30 9:30 ಕೂಡ ಇನ್ನೂ ಶಾಲೆಗೆ ಶಿಕ್ಷಕರು ಉಪನ್ಯಾಸಕರು ಬಂದಿಲ್ಲ ಅಂದರೆ ನಿಜಕ್ಕೂ ಆ್ಯಕ್ಷನನ್ನು ತಗೊಳ್ಳೇಬೇಕು ಅಲ್ಲಿರುವಂಥವ್ರು. ಯಾಕೆಂದರೆ ಎಲ್ಲ ರೀತಿಯಾದಂಥ ಸಿದ್ಧತೆ ಹೇಗಿದೆ, ಯಾವ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಸಿಬ್ಬಂದಿ ಅನ್ನೋದ್ರ ಬಗ್ಗೆ ಅವರು ಪರಿಶೀಲನೆ ಮಾಡಬೇಕು. ಅವರವರ ತರಗತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿದ್ಯಾರ್ಥಿಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ತರಗತಿಗಳನ್ನು ಯಾವ ರೀತಿಯಾಗಿ ಶುಚಿತ್ವವನ್ನು ಕಾಪಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಾದರೂ ಇವ್ರು ಗಮನ ಹರಿಸಬೇಕಲ್ವಾ, ಶಿಕ್ಷಕರು ಉಪನ್ಯಾಸಕರು. ಆದರೆ ಆ ಕೆಲಸವನ್ನು ಮಾಡ್ತಾ ಇಲ್ಲ ಯಾದಗಿರಿಯ ಶಿಕ್ಷಕರು ಉಪನ್ಯಾಸಕರು. ಅದು ಒಂದು ಕಾಲೇಜಿನಲ್ಲಿ ನಡೆದಿರುವಂಥ ಒಂದು ಘಟನೆ, ಇನ್ನು ಸಾಕಷ್ಟು ವರದಿ ಆಗಬೇಕಾಗಿದೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ. ಸೊ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಬಿಟ್ರು. ಮುಖ್ಯಮಂತ್ರಿಗಳು ಹೇಳ್ತಾರೆ ಪಾಪ ಎಲ್ಲ ಕಡೆನೂ ಹೋಗ್ಲಿಕ್ಕಾಗಲ್ಲ, ಶಿಕ್ಷಣ ಸಚಿವರು ಕೂಡ ಎಲ್ಲ ಕಡೆ ಹೋಗ್ಲಿಕ್ಕಾಗಲ್ಲ, ಅಲ್ಲಿರುವಂಥ ಉಸ್ತುವಾರಿ ಸಚಿವರುಗಳು ಅಂತ ಇರ್ತಾರಲ್ಲ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಹೇಳ್ಬೇಕು ತಾನೆ. ಡಿ ಡಿ ಪಿ ಐಗಳಿಗೆ, ಬಿ ಇಒಗಳಿಗೆ, ಅಲ್ಲಿನ ತಾಲೂಕಿನ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಕರಿಗೆ ಒಂದು ಸಲ ಹೇಳಬೇಕು ಮುಂಚೆನೆ. ಸರ್ಕಾರ ಏನೇ ಕ್ರಮ ಕೈಗೊಂಡ್ರು ಅಲ್ಲಿರುವಂಥ ಉಸ್ತುವಾರಿ ಸಚಿವರುಗಳು ಶಾಸಕರುಗಳು ಕ್ರಮವನ್ನು ಕೈಗೊಂಡು ಸೂಚನೆಯನ್ನು ನೀಡಬೇಕು, ಎಚ್ಚರಿಕೆಯನ್ನು ನೀಡಬೇಕು. ಬೆಂಗಳೂರಿನ ಹೆಬ್ಬಾಳದ BBMP ಶಾಲೆಯಲ್ಲಿ ಎಲ್ಲ ಸಿದ್ಧತೆ ನಡೆದಿದೆ, ಮಕ್ಕಳು ಹಾಗೂ ಶಿಕ್ಷಕರು ಉತ್ಸಾಹದಿಂದ ಇದ್ದಾರೆ. ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೋಡಿ ಬೆಂಗಳೂರಿನಲ್ಲಿ ಹೇಗಿದೆ ಸಿದ್ಧತೆ ಅನ್ನೋದನ್ನು, ಮಕ್ಕಳು ಆ ಶಾಲೆಯನ್ನು ನೋಡ್ತಿದ್ದ ಹಾಗೆ ಇನ್ನೂ ಆ ಇಂಟ್ರೆಸ್ಟ್ ಜಾಸ್ತಿಯಾಗಿ ಕಳಿಸ್ಬೇಕಪ್ಪ ಅನಿಸ್ಬೇಕು ಪೋಷಕರಿಗೆ, ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹೌದು ಸರ್, ನಾವು ಇವಾಗ ತುಂಬ ಬಹುದಿನಗಳ ನಂತರ ಶಾಲೆ ಆರಂಭ ಆಗಿರೋದಕ್ಕೆ ನಮಗೆ ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳಿಗೆಲ್ಲ ನಾವು ಸಂಭ್ರಮದಿಂದ ಸ್ವಾಗತ ಮಾಡಬೇಕಂತ ಇಷ್ಟೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ. ಇಲ್ಲೇಕ ಆದೇಶ ಅನ್ವಯ ಏನೇನು ನಾವು ನಿಯಮಗಳನ್ನ ಪಾಲಿಸಬೇಕು ಅಂದರೆ ಸೋಷಿಯಲ್ ಡಿಸ್ಟೆನ್ಸಿ ಆಗಿರ್ಬೋದು, ಮಾಸ್ಕ್ ವ್ಯವಸ್ಥೆ ಆಗಿರ್ಬೋದು, ಸ್ಯಾನಿಟೈಸರ್ ವ್ಯವಸ್ಥೆ ಆಗಿರ್ಬೋದು, ಮೊದಲನೇದಾಗಿ ನಮ್ಮ ಎಲ್ಲ ಶಾಲಾ ತರಗತಿ ಕೊಠಡಿಗಳಿಗೆ ಮತ್ತು ಎಲ್ಲದಕ್ಕೂ ನಾವು ಸ್ಯಾನಿಟೈಸೇಷನ್ ಮಾಡಿಸಿದ್ದೀವಿ. BBMP ಕಡೆಯಿಂದ ಸ್ಯಾನಿಟೈಸೇಷನ್ ಮಾಡಿದ್ದಾರೆ. ಮತ್ತು ಮಕ್ಕಳಿಗೆ ನಾವು ಈ ಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೋಸ್ಕರ ಈ ಥರ ಬಾಕ್ಸ್ಗಳನ್ನೆಲ್ಲ ಹಾಕಿ ಮಕ್ಕಳನ್ನ ಕೂರಿಸ್ಕೊಳ್ಳೋಕ್ಕೆ ಮಕ್ಕಳನ್ನ ತಂಡವಾಗಿ ಮಾಡಿದ್ದೀವಿ. ಕ್ರೌಡ್ ಬೇಡ ಮಕ್ಕಳಿಗೆ ಅಂದ್ಬಿಟ್ಟು. ಇಸ್ ಆನ್ಲೈನ್ ಕ್ಲಾಸಸ್ ಇರ್ತಾ ಇತ್ತು, ಕೆಲವು ಮಕ್ಕಳ ಹತ್ರ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ವ್ಯವಸ್ಥೆ ಇರ್ತಾ ಇತ್ತು, ಕೆಲವು ಮಕ್ಕಳ ಹತ್ರ ಇರಲಿಲ್ಲ. ಈಗ ಎಲ್ಲ ಮಕ್ಕಳನ್ನು ಬಂದು ಇಲ್ಲಿ ನಮಗೆ ಮುಖಾಮುಖಿ ತರಗತಿಗಳನ್ನ ನಾವು ಕೊಟ್ಟಾಗ, ಪಾಠಗಳನ್ನ ಬೋಧನೆ ಮಾಡಿದಾಗ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರನ್ನ ನಮ್ಮ ಶಾಲೆ ಹತ್ರ ಆಕರ್ಷಣೆ ಮಾಡಲಿಕ್ಕೊಳಿಸ್ಕೊಳ್ಳೋ ಅದಕ್ಕೋಸ್ಕರ ಹಲವಾರು ಚಟುವಟಿಕೆಗಳನ್ನ ನಾವು ಹಾಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮಕ್ಕಳಿಗೆಲ್ಲ ತುಂಬ ಸಂಭ್ರಮದಿಂದ ಸ್ವಾಗತ ಮಾಡಿ ಅವರ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬಿ ಯಾವುದೇ ರೀತಿ ಕಾಯಿಲೆಗಳು ಹರಡದ ಹಾಗೆ ನೀವು ಸ್ವಚ್ಛತಾವಾಗಿ ಇರಬೇಕು, ಸ್ವಚ್ಛತೆಯಿಂದ ಇರಬೇಕು, ಮತ್ತು ಸೋಷಿಯಲ್ ಡಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಪದೇ ಪದೇ ಕೈಯನ್ನು ಸ್ಯಾನಿಟೈಸ್ ಮಾಡ್ಕೊಳ್ತಾ ಇರಬೇಕು, ಸ್ಯಾನಿಟೈಸರಿಂದ ಕೈ ತೊಳಿತಾ ಇರಬೇಕು ಅಂತ ಹೇಳಿ ಅವ್ರಿಗೆಲ್ಲ ವ್ಯವಸ್ಥೆ. ಕೆಲವೊಂದು ಶಾಲೆಗಳಲ್ಲಂತೂ ಹಬ್ಬದ ವಾತಾವರಣ ಇದೆ, ಆ ರೀತಿಯಾಗಿ ಮಕ್ಕಳು ಮತ್ತಷ್ಟು ಉತ್ಸಾಹದಿಂದ ಬರಲಿ ಅನ್ನುವ ರೀತಿಯಲ್ಲಿ ಆ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದು ಶಾಲೆಯಲ್ಲಿ ಹೇಗಿದೆ ಸಿದ್ಧತೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ್ಕೊಂಬೋಣ. ಇಂದಿನಿಂದ 10 ದ್ವಿತೀಯ PUC ಹಾಗೂ ವಿದ್ಯಾಗಮ ಕಾರ್ಯಕ್ರಮ ಆರಂಭ ಆಗ್ತಿದೆ. ಏನೀಗಾಗಲೇ 10th ಮತ್ತು PU ತರಗತಿಗಳು ಇವತ್ತು ಆರಂಭ ಆಗೋದಕ್ಕೆ ಒಂದು ಸರ್ಕಾರ ನಿರ್ಧಾರ ಮಾಡಿರೋದ್ರಿಂದ ಶಾಲೆಗಳು ಸಹ ಸಿದ್ಧತೆಯನ್ನು ಮಾಡ್ಕೊಂಡಿರುತ್ತದ್ದು. ಈಗ ನಾವು ಸಂಜಯ್ ನಗರದ ನಾಗಶೆಟ್ಟಿಹಳ್ಳಿ ಬಳಿ ಇರುವಂಥ ಸರ್ಕಾರಿ ಶಾಲೆಯಲ್ಲಿದ್ದೀವಿ. ಈ ಒಂದು ಶಾಲೆಯಲ್ಲಿ ಯಾವ ರೀತಿಯ ಒಂದು ತಯಾರಿಗಳು ನಡೆದಿದೆ ಅಂತಂದರೆ, ಏನು ಬಣ್ಣ ಬಣ್ಣದ ಒಂದು ಪೇಪರ್ಗಳಿಂದ ಒಂದು ತೋರಣ ಮತ್ತು ಮಾವಿನ ಎಲೆಯಿಂದ ಒಂದು ಒಂದು ತೋರಣವನ್ನು ಸಹ ಇಲ್ಲಿ ಕಟ್ಟಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸ್ವಾಗತ ಕೋರೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ
ಕೆಲಸಗಳನ್ನ ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸ್ತಾರೆ ಅಂತ ಹೇಳಿ ಈಗಾಗಲೇ ಒಂದು ತಯಾರಿಗಳನ್ನ ಮಾಡಿಕೊಂಡಿದ್ದು, ವಿದ್ಯಾರ್ಥಿಗಳು ಶಾಲೆಗೆ ಬರುವಂತಹ ಒಂದು ಎಂಟ್ರೆನ್ಸ್ ಏನಿದೆ, ಈ ಒಂದು ಎಂಟ್ರೆನ್ಸ್ ನಲ್ಲಿ ಒಂದು ಬಣ್ಣ ಬಣ್ಣದ ಪೇಪರ್ ಗಳಲ್ಲಿ ಒಂದು ಅವರಿಗೆ ಸ್ವಾಗತ ಕೋರುವಂತಹ ಫಲಕಗಳನ್ನು ಸಹ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಏನು ಹೊಸ ವರ್ಷಕ್ಕೆ ಸ್ವಾಗತ ಅಂತೇಳಿ ಇವತ್ತೇ ಮೊದಲ ಬಾರಿಗೆ ಒಂದು ಶಾಲೆ ಆರಂಭ ಆಗ್ತಿರೋದ್ರಿಂದ ಹೊಸ ವರ್ಷದಿಂದ ನಾವು ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿ ಶುಭ ಕೋರ್ತಿದ್ದಾರೆ. ಹಾಗೂ ವಿದ್ಯಾಗಮ ಕಾರ್ಯಕ್ರಮ ಇರ್ಬೋದು ಮತ್ತೆ ಕೊರೋನಾ ಬಗ್ಗೆ ಒಂದು ಸುರಕ್ಷತೆ ಮೂಡಿಸುವಂತ ಒಂದು ಜಾಗೃತಿ ಫಲಕಗಳು ಸೇರಿ ಎಲ್ಲ ರೀತಿಯಲ್ಲಿ ಒಂದು ಮಕ್ಕಳಿಗೆ ಬೇಕಾದಂತ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಮತ್ತೆ ಅವುಗಳಿಗೆ ಸಂಬಂಧಪಟ್ಟ ಸೂಚನೆಗಳನ್ನ ಈ ಒಂದು ಫಲಕಗಳಲ್ಲಿ ಒಂದು ಮೆನ್ಷನ್ ಮಾಡಿರುವಂತದ್ದು. ಮತ್ತೆ ಅದೇ ರೀತಿ ಈ ಒಂದು ಶಾಲಾ ಆವರಣದಲ್ಲಿ ನೋಡಬಹುದು, ಏನು ದೊಡ್ಡ ಒಂದು ಮಾವಿನ ತೋರಣವನ್ನ ಸಹ ಇಲ್ಲಿ ಕಟ್ಟಿದ್ದಾರೆ. ಮತ್ತೆ ಬಣ್ಣದ ಪೇಪರ್ ಗಳಿಂದಲೂ ಸಹ ಒಂದು ಅಲಂಕಾರವನ್ನು ಮಾಡಿ ವಿದ್ಯಾರ್ಥಿಗಳು ಇವತ್ತು ಮೊದಲನೇ ದಿನ ಖುಷಿಯಾಗಿ ಶಾಲೆಗೆ ಬರಬೇಕು, ಅವರಿಗೆ ಒಂದು ಒಳ್ಳೆ ಒಂದು ಸುಮಾರು 8-10 ತಿಂಗಳ ನಂತರ ಶಾಲೆಗೆ ಬರ್ತಿರೋದ್ರಿಂದ ಒಂದು ಒಳ್ಳೆ ಅನುಭವ ಮತ್ತೆ ಸ್ವಾಗತವನ್ನು ಕೋರ್ಬೇಕು ಅಂತೇಳಿ ಇಲ್ಲಿನ ಸರ್ಕಾರಿ ಶಾಲೆ ಶಿಕ್ಷಕರು ನಿರ್ಧಾರ ಮಾಡಿರುವಂಥದ್ದು. ಮತ್ತೆ ಅದೇ ರೀತಿ ಏನು ಕೊರೋನಾ ಸಂಬಂಧಪಟ್ಟಂತೆ ಒಂದು ಸಾಮಾಜಿಕ ಅಂತರಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಏನು ವಿದ್ಯಾರ್ಥಿಗಳು ಇಲ್ಲಿ ಪ್ರೇಯರ್ ಮಾಡೋದಿರ್ಬೋದು ಅಥವಾ ಒಂದು ವೇಳೆ ಇಲ್ಲಿ ವಿದ್ಯಾಗಮ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ರೆ ಯಾವ ರೀತಿ ಇಲ್ಲಿ ವಿದ್ಯಾರ್ಥಿಗಳು ಕೂತ್ಕೊಳ್ಬೇಕು ಅಂತೇಳಿ ಒಂದು ಒಂದು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮಾರ್ಕ್ ಮಾಡಿದರೆ ಪ್ರತಿ ವಿದ್ಯಾರ್ಥಿಯು ಕನಿಷ್ಠ 6 ಅಡಿ ಅಂತರದಲ್ಲಿ ಕೂತ್ಕೊಂಡು ಪಾಠ ಕೇಳಬೇಕು ಮತ್ತೆ ಪ್ರೇಯರ್ಗೂ ಸಹ ಇದೇ ಅಂತರದಲ್ಲಿ ನಿಂತ್ಕೊಳ್ಬೇಕು ಅಂತೇಳಿ ಈ ಒಂದು ರೀತಿಯ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಯಾಕಂದ್ರೆ ಸಾಮಾಜಿಕ ಅಂತರ ಮತ್ತೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಬಹು ಮುಖ್ಯ ಆಗಿರೋದ್ರಿಂದ ಈ ಮೂರು ಒಂದು ಒಂದು ಕಾರ್ಯಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಶಾಲೆಯಲ್ಲಿ ಕೊಟ್ಟಿರುವಂಥದ್ದು. ಮತ್ತೆ ಈಗಾಗಲೇ ವಿದ್ಯಾರ್ಥಿಗಳು ಸಹ 9:09 ಆಗಿರೋದ್ರಿಂದ ಒಬ್ಬೊಬ್ಬರಾಗೆ ಶಾಲಾ ಆವರಣದೊಳಗೆ ಬರ್ತಾ ಇದ್ದಾರೆ. ಏನು ಇದೇ ಮೊದಲ ಬಾರಿಗೆ ಇವತ್ತು ಶಾಲೆ ಆರಂಭ ಆಗ್ತಿದೆ, ಅದರಿಂದ ಸರ್ಕಾರಿ ಶಾಲೆ ಆಗಿದ್ರು ಸಹ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಎಲ್ಲರೂ ಸಹ ಈಗಾಗಲೇ ಬರ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಕೆಲವು ವಿದ್ಯಾರ್ಥಿಗಳು ಸಹ ಇಲ್ಲಿ ಕೂತಿರೋದನ್ನ ನಾವು ನೋಡಬಹುದು, ಅವ್ರದ್ದು ಮಾತಾಡಿಸಬಹುದು. ಇವತ್ತು ಶಾಲೆಗೆ ಬರ್ತಾ ಇದ್ದೀರಾ, ಏನನ್ಸುತ್ತೆ ತುಂಬಾ ದಿನಗಳ ನಂತರ ಬರ್ತಿರೋದು? ತುಂಬಾ ಖುಷಿ ಆಗುತ್ತೆ. ಮತ್ತೆ ನ್ಯೂ ಇಯರ್ ಸಹ ಇವತ್ತು ಇವತ್ತಿಂದ ಆರಂಭ ಆಗ್ತಿದೆ, ಏನು ಇಲ್ಲ, ತುಂಬಾ ಖುಷಿ ಆಗ್ತಿದೆ ಇವತ್ತು. ಮತ್ತೆ ಇಷ್ಟು ದಿನ ಆನ್ಲೈನ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ರಾ? ಹೇಗೆ? ಹಾ, ಮಾಡಿದ್ವಿ. ಆನ್ಲೈನ್ ಕ್ಲಾಸ್ಗೂ ಮತ್ತೆ ಈಗ ಶಾಲೆಗೆ ಬರ್ತಿರೋದಕ್ಕೂ ಏನು ಹೇಗಿದೆ? ಆನ್ಲೈನ್ ಕ್ಲಾಸ್ ಚೆನ್ನಾಗಿದೆ ಮತ್ತೆ ಈಗಲೂ ಚೆನ್ನಾಗಿದೆ. ಮತ್ತೆ ಟೀಚರ್ಸ್ ಎಲ್ಲ ಮಾತಾಡ್ಸಿದ್ರ ರಜೆ ಟೈಮಲ್ಲಿ? ಹಾ, ಮಾತಾಡ್ಸಿದಾರೆ. ಏನ್ ಹೇಳ್ತಿದ್ರು ಆ ಸಮಯದಲ್ಲಿ ಅಂತೇಳಿ? ಚೆನ್ನಾಗಿ ಓದ್ಕೋಬೇಕು ಅಂತೆಲ್ಲ ಹೇಳ್ತಿದ್ರು. ಅವರು ನಮ್ಗೆ ಸ್ವಲ್ಪ ಪ್ರಿಫರೆನ್ಸ್ ಮಾಡಿದ್ದಾರೆ, ನಾವು ಚೆನ್ನಾಗಿ ಓದ್ಕೋತಿದ್ದೀವಿ. ಇದು ಇಲ್ಲಿನ ವಿದ್ಯಾರ್ಥಿ ಹೇಳ್ತಿರುವಂಥದ್ದು. ಏನು ಈಗಾಗಲೇ ಶಾಲೆ ಇವತ್ತಿಂದ ಆರಂಭ ಆಗ್ತಿರೋದಕ್ಕೆ ತುಂಬ ಖುಶಿ ಆಗ್ತಿದೆ, ಇವತ್ತಿಂದ ನಾವು ಶಾಲೆಗೆ ಮತ್ತೆ ಬರ್ತಾ ಇದೀವಿ ಅಂತೇಳಿ ಒಂದು ಸಂತಸವನ್ನು ಸಹ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ಲು ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.